ಹಲೋ ಗಾಯ್ಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಇವತ್ತು ಸೆಕೆಂಡ್ ಪಿ ಯು ಸಿಯ ಬಯಾಲಜಿಯ ಮೊದಲನೇ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಬ್ಯಾಕ್. ಸೊ ಮೊದಲನೇದಾಗಿ ಬಯಾಲಜಿಯ ಮೊದಲನೇ ಚಾಪ್ಟರ್ ಆಗಿರುವಂತಹ ರಿಪ್ರೊಡಕ್ಷನ್ ಇನ್ ಫ್ಲಾರಿಂಗ್ ಪ್ಲಾಂಟ್ಸ್ನ ಇಂಟ್ರೊಡಕ್ಷನ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಲೈವಲ್ಲಿ ಶೂಟ್ ಮಾಡ್ತಾ ಇಲ್ಲ, ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಯಿಂದ ಲೈವಲ್ಲಿ ಶೂಟ್ ಮಾಡೋಕ್ಕೆ ಬರ್ತೀನಿ, ಲೈವಲ್ಲಿ ಎಲ್ಲ ಸಿಗೋಣ, ಆಗ ಇಂಟ್ರ್ಯಾಕ್ಷನ್ ಇರುತ್ತೆ, ನಿಮ್ಮ ಡೌಟನ್ನು ಕೂಡ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಮೊದಲನೇದಾಗಿ ನಾವು ನೋಡಬೇಕಾಗಿರೋದೇನಪ್ಪ ಅಂದರೆ ವೇರಿಯೇಷನ್ ಅಂದ್ರೇನು, ಎವಲ್ಯೂಷನ್ ಅಂದ್ರೇನು. ಫಾರ್ ಎಕ್ಸಾಂಪಲ್, ನಮ್ಮ ಹ್ಯೂಮನ್ಸನ್ನಾದ್ರೂ ತೆಗೆದುಕೊಳ್ಬೋದು ಅಥವಾ ಪ್ಲ್ಯಾಂಟ್ಸನ್ನಾದರೂ ತೆಗೆದುಕೊಳ್ಬೋದು. ರಿಪ್ರೊಡಕ್ಷನ್ ನಡೆಯುವಾಗ ಮಿಯೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ, ಮೈಟೋಟಿಕ್ ಸೆಲ್ ಡಿವಿಷನ್ ಆಗೋದಿಲ್ಲ. ಸೊ ಮಿಯೋಟಿಕ್ ಸೆಲ್ ಡಿವಿಷನ್ ಆಗೋದ್ರಿಂದ ಸೇಮ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಬರೋದಿಲ್ಲ, ವೇರಿಯೇಷನ್ ಆಗುತ್ತೆ. ಆ ವೇರಿಯೇಷನ್ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಆಗೋದ್ರಿಂದ ಈ ಎವಲ್ಯೂಷನ್ ಆಗುತ್ತೆ. ಅದನ್ನೇ ಅಲ್ವಾ ನಾವು ಮಂಗನಿಂದ ಮಾನವ ಅಂತ ಹೇಳೋದು. ಮೊದಲು ಆ ಥರ ಇತ್ತು, ವೇರಿಯೇಷನ್ ಆಗ್ತಾ ಆಗ್ತಾ ಮಂಗನಿಂದ ಈ ಥರ ಮಾನವರಾಗಿ ನಾವು ಇಲ್ಲಿ ನಿಂತಿದ್ದೇವೆ. ಸೊ ವೇರಿಯೇಷನಿಂದ ಎವಲ್ಯೂಷನ್ ಆಯಿತು. ಅದಕ್ಕೆ ಮೇನ್ ಕಾರಣ ಏನಂದರೆ ರಿಪ್ರೊಡಕ್ಷನ್, ಅದರಲ್ಲೂ ಮಿಯೋಟಿಕ್ ಸೆಲ್ ಡಿವಿಷನ್ ಆಗೋದ್ರಿಂದ ಇದು ಆಗಿದೆ. ಸೊ ರಿಪ್ರೊಡಕ್ಷನ್ ಅಂತ ನಾವು ಕಲಿಬೇಕಾದ್ರೆ ಮೂರು ಇಂಪಾರ್ಟೆಂಟ್ ಟರ್ಮ್ ಬರುತ್ತೆ ಅಥವಾ ಸ್ಟೆಪ್ಸ್ ಅಂತ ಹೇಳ್ಬೋದು. ಫರ್ಟಿಲೈಸೇಷನ್ಗಿಂತ ಮುಂಚೆ ನಡೆಯೋದನ್ನು ಪ್ರೀ ಫರ್ಟಿಲೈಸೇಷನ್ ಅಂತ ಕರಿತೇವೆ, ಫರ್ಟಿಲೈಸೇಷನ್ ಆದಮೇಲೆ ನಡೆಯೋದನ್ನು ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಪ್ರೀ ಫರ್ಟಿಲೈಸೇಷನ್ಲಿ ಎರಡು ಸ್ಟೆಪ್ ಇರ್ತದೆ, ಒಂದು ಗೆಮಿಟೋಜೆನಸಿಸ್, ಇನ್ನೊಂದು ಗ್ಯಾಮೆಟ್ ಟ್ರಾನ್ಸ್ಫರ್. ಗೆಮಿಟೋಜೆನಸಿಸ್ ಅಂದರೆ ಫಾರ್ಮೇಷನ್ ಆಫ್ ಗ್ಯಾಮೆಟ್ ಅಂತ ಅರ್ಥ, ಫಾರ್ಮೇಷನ್ ಆಫ್ ಗ್ಯಾಮೆಟ್ ಅಂತರ್ಥ. ಗ್ಯಾಮೆಟ್ ಟ್ರಾನ್ಸ್ಫರ್, ಗ್ಯಾಮೆಟ್ಗಳು ಫಾರ್ಮ್ ಆದಮೇಲೆ ಗ್ಯಾಮೆಟ್ಗಳನ್ನು ಟ್ರಾನ್ಸ್ಫರ್ ಅಂದರೆ ಆ್ಯಂಡ್ರಿಷಿಯಮ್ ಮತ್ತು ಗೈನಿಷಿಯಮ್ ಅದರ ಮುಂದೆ ಹೇಳ್ತೀನಿ, ಅದರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡೂ ಕೂಡ ಇಂಟರ್ಸೆಕ್ಷನ್ ಆಗಬೇಕಾದ್ರೆ ಅಥವಾ ಝೈಗೋಟ್ ಫಾರ್ಮೇಷನಲ್ಲಿ ಅವೆರಡು ಭಾಗಿಯಾಗಬೇಕಾದ್ರೆ ಇವೆರಡು ಗ್ಯಾಮೆಟ್ಗಳು ಟ್ರಾನ್ಸ್ಫರ್ ಆಗಬೇಕು, ಅದನ್ನು ನಾವು ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಅದಾದಮೇಲೆ ಫರ್ಟಿಲೈಸೇಷನ್, ಆ್ಯಸ್ ವಿ ನೋ ಫರ್ಟಿಲೈಸೇಷನಲ್ಲಿ ಸಿಂಗಮಿ ಆಗುತ್ತೆ, ಸಿಂಗಮಿ ಅಂದರೆ ಝೈಗೋಟ್ ಫಾರ್ಮೇಷನ್. ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡು ಸೇರಿ ಝೈಗೋಟ್ ಆಗುತ್ತೆ. ಇದು ನಾವು ಫರ್ಟಿಲೈಸೇಷನ್ ಅಂತ ಕರಿತೇವೆ. ಪ್ರೀ ಪೋಸ್ಟ್ ಫರ್ಟಿಲೈಸೇಷನ್ ಬಗ್ಗೆ ಮುಂದೆ ತಿಳಿಯೋಣ. ಇದಾದಮೇಲೆ ಫ್ಲವರ್, ಫ್ಲವರ್ ಅಂದ್ರೇನು? ಸೊ ಫ್ಲವರ್ ಅಂತ ಹೇಳಿದಾಗ ಫ್ಲವರ್ ಇಸ್ ಅ ಮೋಡಿಫೈಡ್ ಕಂಡೆನ್ಸ್ಡ್ ಶೂಟ್ ಅಪೆಕ್ಸಸ್. ಒಂದು ಪ್ಲ್ಯಾಂಟ್, ಫಾರ್ ಕನ್ಸಿಡರ್ ಇಟ್ ಈಸ್ ಅ ಪ್ಲ್ಯಾಂಟ್, ಇದರಲ್ಲಿ ಒಂದು ಶೂಟ್ ಅಥವಾ ಬ್ರ್ಯಾಂಚ್ ಅಂತ ನೀವೇನು ಕರಿತೀರಿ, ಇದು ಮಾಡಿಫೈಡ್ ಆಗಿ ಇದೇ ಫ್ಲವರ್ ಆಗೋದು. ಆದರೆ ಎಲ್ಲ ಎಪಿಕ್ಸಸ್ ಕೂಡ ಅಥವಾ ಶೂಟ್ಗಳು ಕೂಡ ಫ್ಲವರ್ ಆಗುತ್ತೆ ಅಂದರೆ ಇಲ್ಲ, ಯಾವುದಾದರೂ ಯಾವುದಕ್ಕೆ ಕೆಪಾಸಿಟಿ ಇರುತ್ತೋ ಅವುಗಳು ಫ್ಲವರ್ ಮಾತ್ರ ಆಗೋದು. ಸೊ ಆ ಶೂಟ್ ಎಪಿಕ್ಸಸ್ ಏನಿರುತ್ತೆ, ಅದು ಕೆಲವೊಂದು ಹಾರ್ಮೋನ್ಗಳ ಕಾರಣದಿಂದ ಮಾಡಿಫೈಡ್ ಆಗುತ್ತೆ. ಆ ಮಾಡಿಫೈಡ್ ಆಗಿರೋದನ್ನು ನಾವು ಫ್ಲೋರಲ್ ಪ್ರೈಮೋರ್ಡಿಯಾ ಅಂತ ಕರಿತೇವೆ. ಈ ಫ್ಲೋರಲ್ ಪ್ರೈಮೋರ್ಡಿಯಾ ಅಂದರೆ ಏನು ಅಂದರೆ, ದ ಶೂಟ್ ವಿಚ್ ಹ್ಯಾಸ್ ದಿ ಕೆಪ್ಯಾಸಿಟಿ ಟು ಫಾರ್ಮ್ ಅ ಫ್ಲವರ್. ಯಾವ ಒಂದು ಶೂಟ್ಗೆ ಫ್ಲವರ್ ಆಗೋ ಕೆಪಾಸಿಟಿ ಇರ್ತದೋ ಅಂಥದನ್ನು ನಾವು ಫ್ಲೋರಲ್ ಪ್ರೈಮೋರ್ಡಿಯಾ ಅಂತ ಕರಿತೇವೆ. ಫ್ಲೋರಲ್ ಪ್ರೈಮೋರ್ಡಿಯಾ ನೆಕ್ಸ್ಟು ಫ್ಲೋರಲ್ ಬಡ್ ಆಗುತ್ತೆ, ಫ್ಲೋರಲ್ ಬಡ್ ನೆಕ್ಸ್ಟು ಫ್ಲವರ್ ಆಗುತ್ತೆ. ಇದಿಷ್ಟು ಇಂಟ್ರೊಡಕ್ಷನ್ ಆದಮೇಲೆ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಫ್ಲವರ್. ಮೂರು ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ನಮ್ಮ ಸಿಲೆಬಸ್ಸಲ್ಲಿ ಬಯಾಲಜಿಯಿಂದ ಮೂರು ಮಾರ್ಕ್ಸ್ ಕ್ವೆಶನ್ ಇದು ಬರಬಹುದಾದ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದನ್ನು ನೋಡಬೇಕಾಗತ್ತೆ. ಅದಕ್ಕಾಗಿ ಒಂದು ಫ್ಲವರನ್ನು ತೆಗೆದುಕೊಂಡು ಬರ್ತೀರಿ ಒಂದು ನಿಮಿಷ. ಎಕ್ಸಾಂಪಲ್, ನೀವು ಈ ಫ್ಲವರನ್ನು ನೋಡೋದಾದರೆ ಈ ಫ್ಲವರಲ್ಲಿ ಕೆಳಗಡೆ ಈ ಬೇಸಲ್ ಪಾರ್ಟಲ್ಲಿ ಕೆಳಗಡೆ ಒಂದು ಸ್ಟಾಲ್ಕ್ ಇದೆಯಲ್ಲ, ಅದನ್ನು ನಾವು ಪೆಡಿಸಲ್ ಅಂತ ಕರಿತೇವೆ. ಇದಾದಮೇಲೆ ಕೆಳಗಡೆ ಬಲ್ಜ್ ಪಾರ್ಟ್ ಇದೆಯಲ್ಲ, ಅದನ್ನು ಥಾಲಮಸ್ ಅಂತ ಕರಿತೇವೆ. ಅದಾದ ಮೇಲೆ ಕೆಳಗಡೆ ನೋಡಿ ಇಲ್ಲಿ ಇದೆಯಲ್ಲ, ಇದನ್ನು ಸೆಪಲ್ ಅಂತ ಕರಿತೇವೆ, ಇದೇ ಸೆಪಲ್ಸು. ಅದಾದಮೇಲೆ ಇದರ ಒಳಗಡೆ ಇರ್ತದಲ್ಲ, ಅದನ್ನು ಓವರಿ ಅಂತ ಕರಿತೇವೆ. ಅದಾದಮೇಲೆ ಓವರಿ ಆದಮೇಲೆ ಆ್ಯಂಥರ್ ಮತ್ತು ಫಿಲಮೆಂಟ್, ಅದಕ್ಕಿಂತ ಮುಂಚೆಯಾಗಿ ನಾವು ಪೆಟಲ್ ಅಂತ ತೋರಿಸ್ಬಿಡ್ತೇವೆ. ಈ ಪೆಟಲ್ ಯಾವುದಪ್ಪ, ಇದನ್ನು ಪೆಟಲ್ ಅಂತ ಕರಿತೇವೆ. ಒಂದೊಂದು ಪಾರ್ಟ್ನ ಇದನ್ನು ಪೆಟಲ್ ಅಂತ ಕರಿತೇವೆ. ಅದಾದ ಮೇಲೆ ಆ್ಯಂಥರ್ ಮತ್ತು ಫಿಲಮೆಂಟ್. ನೀವು ಇದನ್ನು ಕರೆಕ್ಟಾಗಿ ನೋಡೋದಾದರೆ
ಇದರ ಕೆಳಗಿನ ಈ ಫುಲ್ಲು ಒಂದು ಲೈನ್ ಏನಿದೆ ಇದನ್ನು ನಾವು ಸ್ಟೈಲ್ ಅಂತ ಕರಿತೇವೆ. ಇದರ ಮೇಲ್ಗಡೆ ಇರೋದು ಸ್ಟಿಗ್ಮಾ, ಇದರ ಒಂದೊಂದು ಬ್ರ್ಯಾಂಚ್ನ ಫಿಲಮೆಂಟ್ ಅಂತ ಕರಿತೇವೆ. ಇದರ ಮೇಲ್ಗಡೆ ಎಲ್ಲೋ ಪೌಡರ್ ಇರುತ್ತಲ್ಲ, ಇದನ್ನು ನಾವು ಆಂಥರ್ ಅಂತ ಕರಿತೇವೆ. ಈ ಎರಡು ಒಂದೇ ಸೆಕ್ಷನನ್ನು ನಾವು ಆ್ಯಂಡ್ರಿಷಿಯಮ್ ಅಂತ ಕರಿತೇವೆ. ಈ ಸ್ಟಿಗ್ಮಾ ಆಗಿರಬಹುದು ಅಥವಾ ಈ ಸ್ಟಿಗ್ಮಾ, ಈ ಸ್ಟೈಲು ಮತ್ತು ಇದರೊಳಗಿರೋ ಓವರಿ, ಇವು ಮೂರನ್ನು ಸೇರಿಸಿ ನಾವು ಗೈನೀಷಿಯಮ್ ಅಂತ ಕರಿತೇವೆ, ವಿಚ್ ಇಸ್ ಅ ಫೀಮೇಲ್ ಗ್ಯಾಮೆಟ್, ಫೀಮೇಲ್ ಪಾರ್ಟ್ ಆಫ್ ದಿ ಫ್ಲವರ್. ಅದಾದ ಮೇಲೆ ಈ ಆ್ಯಂಥರ್ ಮತ್ತು ಫಿಲಮೆಂಟ್, ಅಂದರೆ ಇದರ ತುದಿಯಲ್ಲಿ ಎರಡು ಇದೆಯಲ್ಲ, ಈ ಆ್ಯಂಥರ್ ಮತ್ತು ಫಿಲಮೆಂಟ್ ಎರಡನ್ನು ಸೇರಿಸಿ ಆ್ಯಂಡ್ರಿಷಿಯಮ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಅಸ್ ಅ ಮೇಲ್ ಪಾರ್ಟ್ ಆಫ್ ದಿ ಫ್ಲವರ್ ಅಂತ ಕರಿತೇವೆ. ಸೊ ಈ ಏನಾಗುತ್ತೆ, ಈ ಆ್ಯಂಡ್ರಿಷಿಯಮ್ ಮತ್ತು ಗೈನೇಷಿಯಮನ್ನ ಎಸೆನ್ಷಿಯಲ್ ಓರಲ್ಸ್ ಅಂತ ಕರಿತೇವೆ, ಬಿಕಾಸ್ ಇಟ್ ಈಸ್ ಮೀಂಟ್ ಫಾರ್ ದ ಫರ್ಟಿಲೈಸೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಪೆಟಲ್ಸ್ ಮತ್ತು ಸೆಪಲ್ಸನ್ನು ನಾವು ನಾನ್ ಎಸೆನ್ಷಿಯಲ್ ಓರಲ್ಸ್ ಅಂತ ಕರಿತೇವೆ, ವಿಚ್ ಈಸ್ ನಾಟ್ ಮೀಂಟ್ ಫಾರ್ ದ ರಿಪ್ರೊಡಕ್ಷನ್. ಇದರಿಲ್ದರೂ ಕೂಡ ರಿಪ್ರೊಡಕ್ಷನ್ ಆಗಬಹುದು, ಆದ್ದರಿಂದ ನಾವು ಇದನ್ನು ನಾನ್ ಎಸೆನ್ಷಿಯಲ್ ಓರಲ್ಸ್ ಅನ್ನೋ ಟೈಪಲ್ಲಿ ಇಡ್ತೇವೆ. ಸೊ ನೀವು ಇಲ್ಲಿ ಬ್ಲ್ಯಾಕಲ್ಲಿ ಬರೆದಿರುವಂಥದ್ದನ್ನ ಇದ್ದರೂ ಸಹ ಈ ಬ್ಲೂವಲ್ಲಿ ಬರೆದಿರುವಂಥದ್ದನ್ನು ಬರೆದ್ರೆ ನಿಮಗೆ ಮೂರು ಮಾರ್ಕ್ಸ್ ಸಿಗೋದು ಗ್ಯಾರಂಟಿ ಆಗಿರ್ತದೆ. ಸೊ ಸ್ಟ್ರಕ್ಚರ್ ಆಫ್ ದ ಫ್ಲವರ್ ಮೂರು ಮಾರ್ಕ್ಸ್ ಇಂಪಾರ್ಟೆಂಟು. ಸೊ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ತುಂಬ ಚಿಕ್ಕದಾಗಿ ವೀಡಿಯೋ ಮಾಡಿದ್ದೇನೆ ಅಷ್ಟೇ. ಸೊ ನೆಕ್ಸ್ಟಿಂದ ಹ್ಯಾಂಡ್ರಿಷಿಯಮ್ ಆಗಿರ್ಬೋದು, ಗೈನೀಷಿಯಮ್ ಆಗಿರ್ಬಹುದು, ಆ್ಯಂಥರ್, ಫಿಲಮೆಂಟು, ಅದರ ಬಗ್ಗೆ ತುಂಬ ಪ್ರೀ ಫರ್ಟಿಲೈಸೇಷನ್ನು, ಪೋಸ್ಟ್ ಫರ್ಟಿಲೈಸೇಷನ್ನು, ಗೆಮಿಟೋಜೆನೆಸಿಸು, ಮೈಕ್ರೋಸ್ಪೋರೋಜೆನೆಸಿಸು ಎಲ್ಲ ಮುಂದೆ ಮಾಡೋಣ. ಸೊ ಎರಡನೇ ವೀಡಿಯೋಗಾಗಿ ಕಾಯ್ತೀರಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓದ್ತಾ ಇರಿ.